ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೀಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಫ್ರೈಡೇ ನೈಟ್ 8 ಕೋರ್ಮಾಮ್ ಉಪಾಯವನ್ನು ಯಾವ ರೀತಿ ಮಾಡುವುದು, ಏನೆಲ್ಲ ಸಾಮಗ್ರಿಗಳು ಬೇಕು ಈ ಉಪಾಯ ಮಾಡೋದಕ್ಕೆ, ಯಾವ ರೀತಿ ಮಾಡುವುದು, ಏನೆಲ್ಲ ಸಾಮಗ್ರಿಗಳನ್ನು ಈ ಉಪಾಯ ಮಾಡೋದಕ್ಕೆ ಉಪಯೋಗಿಸುತ್ತಾರೆ, ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ವೀಕ್ಷಕರೇ, ಮನಸ್ಸಿನ ಪ್ರತಿ ಕೋರಿಕೆ ನೆರವೇರುತ್ತೆ ಈ ಒಂದು ಉಪಾಯ ಮಾಡೋದ್ರಿಂದ. ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆಯೋ ಆ ಪ್ರತಿಯೊಂದು ಕೋರಿಕೆನೂ ಸಹ ನೆರವೇರುತ್ತೆ. ಶುಕ್ರವಾರ ರಾತ್ರಿ ಮಾಡುವಂತಹ ಅದ್ಭುತವಾದಂತಹ ಉಪಾಯವಾಗಿದೆ ಅಂತಲೇ ಹೇಳಬಹುದು. 8 ಏಲಕ್ಕಿಯಿಂದ ಮಾಡುವಂತಹ ಸಿದ್ಧಿ ಉಪಾಯವಾಗಿದೆ. 8 ಏಲಕ್ಕಿಯಿಂದ ಮಾಡುವಂತಹ ಸಿದ್ಧಿ ಉಪಾಯವಾಗಿದೆ. 24 ಗಂಟೆಯಲ್ಲಿ ಯಾವ ವರ್ಣ ಬರುತ್ತದೆ ಎಂಬುದನ್ನು ತೋರಿಸಿಕೊಡುತ್ತದೆ. ಈ ಒಂದು ಉಪಾಯ ಯಾವ ರೀತಿ ಹಣ ಬರುತ್ತದೆ ಎಂಬುದನ್ನು ತೋರಿಸಿಕೊಡುತ್ತದೆ. ವಿಶೇಷವಾದಂತಹ ಸಿದ್ಧಿ ಉಪಾಯವಾಗಿದೆ. ಶುಕ್ರವಾರ ರಾತ್ರಿ ಮಾಡಬೇಕು. ಎಂತಹುದೇ ಧನ ಸಮಸ್ಯೆ ಇದ್ದರೂ ಮಾರ್ಗ ಸೂಚಿಸುತ್ತದೆ. ಎಂತಹದೇ ಕಠಿಣವಾದಂತಹ ಧನ ಸಮಸ್ಯೆ ಇದ್ದರೂ ಈ ಒಂದು ಉಪಾಯ ಮಾಡೋದ್ರಿಂದ ಮಾರ್ಗ ಸೂಚಿಸುತ್ತದೆ ಅಂತಲೇ ಹೇಳಬಹುದು. ಜಾತಕದಲ್ಲಿ ಶುಕ್ರ ಗ್ರಹ ಬಲಹೀನವಾಗಿದ್ದಾಗ, ಅಂದರೆ ಜಾತಕದಲ್ಲಿ ಶುಕ್ರ ಗ್ರಹ ಬಲಹೀನವಾದಾಗ ಹಣ ಕೈನಲ್ಲಿ ನಿಲ್ಲದಲೇ ಇರುವಂಥದ್ದು. ಶುಕ್ರ ಬಲಹೀನವಾಗಿದ್ದಾಗ ಹಣ ಕೈನಲ್ಲಿ ನಿಲ್ಲೋದಲ್ಲೇ ಇರುವಂತಹದ್ದು. ಈ ಉಪಾಯ ಮಾಡಿದ್ರೆ ಶುಕ್ರ ಗ್ರಹ ಬಲವಾಗಿರುತ್ತಾನೆ. ಈ ಒಂದು ಉಪಾಯ ಮಾಡೋದ್ರಿಂದ ಶುಕ್ರ ಗ್ರಹ ಬಲವಾಗಿರ್ತಾನೆ ಅಂತಲೇ ಹೇಳ್ಬೋದು. ಅಂದರೆ ಸ್ವಲ್ಪ ಸ್ವಲ್ಪನೇ ಹಣ ಬರಲಿಕ್ಕೆ ಮಾರ್ಗ ಸೂಚಿಸ್ತದೆ ಈ ಒಂದು ಉಪಾಯ ಮಾಡೋದ್ರಿಂದ ಅಂತಲೇ ಹೇಳಬಹುದು. ಮತ್ತು ಹಣ ಸಂಪಾದಿಸಲಿಕ್ಕೂ ಸಹ ಮಾರ್ಗ ಸೂಚಿಸ್ತದೆ. ಲಕ್ಷ್ಮೀ ದೇವಿ ಪ್ರಸನ್ನವಾಗಿರ್ತಾಳೆ ಈ ಒಂದು ಉಪಾಯ ಮಾಡೋದ್ರಿಂದ. ಲಕ್ಷ್ಮೀ ದೇವಿ ಪ್ರಸನ್ನವಾಗಿರ್ತಾಳೆ. ಕಷ್ಟನೂ ಮತ್ತು ದುಃಖ, ಕಷ್ಟ ದುಃಖ, ಉದ್ಯೋಗ, ವ್ಯಾಪಾರ ಸಮಸ್ಯೆ ಏನೇ ಅನುಭವಿಸುತ್ತಿದ್ದರೆ ಸಮಸ್ಯೆಗಳು ಸ್ವಲ್ಪ ಸ್ವಲ್ಪನೇ ದೂರ ಆಗುತ್ತದೆ. ಕಷ್ಟ ಅನುಭವಿಸ್ತಿದ್ರೆ ಅಥವಾ ದುಃಖ, ಉದ್ಯೋಗ ಏನಾದರೂ ಇಲ್ಲದಲ್ಲಿ ಉದ್ಯೋಗದ ಸಮಸ್ಯೆ ಅನುಭವಿಸ್ತಿದ್ರೆ, ಮತ್ತು ವ್ಯಾಪಾರ ಸಮಸ್ಯೆ ಏನಾದರೂ ಅನುಭವಿಸುತ್ತಿದ್ದರೆ ಸಮಸ್ಯೆಗಳು ಸ್ವಲ್ಪ ಸ್ವಲ್ಪನೇ ದೂರ ಆಗುತ್ತದೆ ಅಂತಲೇ ಹೇಳ್ಬೋದು. ಧನ ಸಂಪಾದನೆಗೆ ಈ ಒಂದು ಉಪಾಯ ಮಾರ್ಗ ಸೂಚಿಸ್ತದೆ. ಧನ ಸಂಪಾದನೆಗೆ ಈ ಒಂದು ಅದ್ಭುತವಾದಂಥ ಉಪಾಯ ಮಾರ್ಗ ಸೂಚಿಸ್ತದೆ. ಈ ಉಪಾಯ ಮಾಡಿದ 24 ಗಂಟೆಯಲ್ಲಿ ಧನ ಪ್ರಾಪ್ತಿ ಲಭಿಸುತ್ತದೆ. ಈ ಒಂದು ಉಪಾಯ ಮಾಡೋದ್ರಿಂದ ನಮಗೆ 24 ಗಂಟೆಯಲ್ಲಿ ಧನ ಪ್ರಾಪ್ತಿ ಲಭಿಸುತ್ತದೆ. ರಾಜ್ಯೋಗನು ಸಹ ಲಭಿಸುತ್ತದೆ. ಜೀವನದಲ್ಲಿ ಧನಾನಿಗೆ ಸಂಬಂಧಿಸಿದ ದಾನ ಲಭಿಸುತ್ತದೆ. ಮತ್ತು ನಿತ್ಯ ಜೀವನದಲ್ಲಿ ಏನಾದರೂ ಇಬ್ಬಂದಿ ಇದ್ರೂ ಸಹ ಅದು ಸಹ ದೂರ ಆಗಿ ಮಾರ್ಗ ಸೂಚಿಸ್ತದೆ ಅಂತಲೇ ಹೇಳ್ಬೋದು. ಸುಖ ಸಂತೋಷ ಇಲ್ಲ, ಹಣ ಇಲ್ಲ ಅಂತಾರೆ, ಆದರೆ ಈ ಉಪಾಯ ಮಾಡೋದ್ರಿಂದ ಎಲ್ಲ ಲಭಿಸುತ್ತದೆ. ಸುಖ ಇಲ್ಲ, ಸಂತೋಷ ಇಲ್ಲ, ಹಣ ಇಲ್ಲ ಅಂತ ಏನಾದರೂ ಅಂದರೆ ಈ ಒಂದು ಉಪಾಯ ಮಾಡೋದ್ರಿಂದ ಎಲ್ಲ ನಮಗೆ ಲಭಿಸುತ್ತದೆ. ಮತ್ತು ಸುಖ ಸಂತೋಷವಾಗಿರಲು ಈ ಉಪಾಯ ಮಾರ್ಗ ಸೂಚಿಸ್ತದೆ ಅಂತಲೇ ಹೇಳ್ಬೋದು. ಈ ಉಪಾಯವನ್ನು ಹೇಗೆ ಮಾಡಬೇಕು ಮತ್ತು ಯಾವ ರೀತಿ ಮಾಡಬೇಕು ಎಂಬುದನ್ನು ಈ ಒಂದು ಉಪಾಯದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಪೇರೆಂಟ್ಸ್ ಆದಾಗ ಯಾವುದೇ ಕಾರಣಕ್ಕೂ ಮಾಡಬಾರದು ಈ ಉಪಾಯವನ್ನು. ಪೇರೆಂಟ್ಸ್ ಆದಾಗ ಮಾಡಬಾರದು. ಶುಕ್ರವಾರ ರಾತ್ರಿ 7 ರಿಂದ 12 ಗಂಟೆಯೊಳಗೆ ಮಾಡ್ಬೋದು. ಬೆಳಗ್ಗೆ ಶುಕ್ರವಾರ ರಾತ್ರಿ 7 ಗಂಟೆಯಿಂದ 12 ಗಂಟೆಯವರೆಗೂ ಮಾಡಬಹುದು. ಈ ಒಂದು ಉಪಾಯ ಮಾಡುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೆಂದರೆ 8 ಏಲಕ್ಕಿ, ಮತ್ತು ಕರ್ಪೂರ, ಪಚ್ಚ ಕರ್ಪೂರ ಆದರೂ ಪರವಾಗಿಲ್ಲ, ಮುದ್ದ ಕರ್ಪೂರ ಆದರೂ ಪರವಾಗಿಲ್ಲ, ಕರ್ಪೂರ, ಕುಂಕುಮ, ಮ್ಯಾಚ್ ಬಾಕ್ಸ್, ಇಷ್ಟು ಸಾಮಗ್ರಿಗಳು ಬೇಕಾಗಿರುವಂತಹ ಒಂದು ಸಾಮಗ್ರಿಗಳು. ಈ ಉಪಾಯ ಮಾಡುವುದಕ್ಕೆ ಕುಂಕುಮ ಆದರೂ ಪರವಾಗಿಲ್ಲ, ಅಥವಾ ಸಿಂಧೂರ ಆದರೂ ಪರವಾಗಿಲ್ಲ, ಸಿಂಧೂರನಾದರೂ ಯೂಸ್ ಮಾಡ್ಬೋದು ಅಥವಾ ಕುಂಕುಮನಾದರೂ ಯೂಸ್ ಮಾಡ್ಬೋದು. ಸ್ನಾನ ಮಾಡಿನೇ ಮಾಡಬೇಕು. ಸ್ನಾನ ಮಾಡಿದಲೇ ಯಾವುದೇ ಕಾರಣಕ್ಕೂ ಮಾಡಬಾರದು. ಅನೇಕ ಕಾಲದ ಸಮಸ್ಯೆ ಏನೇ ಇದ್ದರೂ ದೂರ ಆಗುತ್ತದೆ. ಪದಾರ್ಥ ಸಮಯ ವೆರಿ ಇಂಪಾರ್ಟೆಂಟ್. ಈ ಒಂದು ಉಪಾಯ ಮಾಡೋದಕ್ಕೆ ಆ ವಸ್ತುಗಳಿದೆಯಲ್ಲ, ಆ ವಸ್ತುಗಳು ಪದಾರ್ಥಗಳು ಮತ್ತು ಸಮಯ ಅಂತ ಇಂಪಾರ್ಟೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಉಪಾಯ ಮಾಡೋದು ಹೇಗೆ ಅಂದರೆ 8 ಏಲಕ್ಕಿಯನ್ನು ಬಲಗೈನಲ್ಲಿ ಇಟ್ಟುಕೊಂಡು 1, 2, 3, 4, 5, 6, 7, 8 ಈ 4 ಎಕ್ಸ್ಟ್ರಾ ಇದೆ, ಇದು ತೆಗೆದುಬಿಡ್ತೀನಿ ನೋಡಿ. 8 ಏಲಕ್ಕಿ ಇದೆ, 8 ಏಲಕ್ಕಿ ಇದೆಯಲ್ಲ, ಈ 8 ಏಲಕ್ಕಿಯನ್ನು ಬಲಗೈನಲ್ಲಿ ಇಟ್ಟುಕೊಂಡು ಮನಸ್ಸಿನ ಸಮಸ್ಯೆ ಕೋರಿಕೆಯನ್ನು
ಹೇಳಿಕೊಳ್ಳಬೇಕು, ನಮ್ಮ ಮನಸ್ಸಿನಲ್ಲಿ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆಯನ್ನು ಹೇಳಿಕೊಳ್ಳಬೇಕು. ಅದ್ಭುತ ಮಂತ್ರವನ್ನು 11 ಸಾರಿ ಹೇಳಿಕೊಳ್ಳಬೇಕು. ಅದ್ಭುತವಾದಂತಹ ಮಂತ್ರ ಇದೆಯಲ್ಲ, ಆ ಮಂತ್ರವನ್ನು 11 ಸಾರಿ ಹೇಳಿಕೊಳ್ಳಬೇಕು. ಶ್ರೀಂ, ಆ ಮಂತ್ರ ಯಾವುದೆಂದರೆ ಶ್ರೀಂ 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 ಅಂತ ಹೇಳಿಕೊಳ್ಳಬೇಕು. ಏಲಕ್ಕಿಯಲ್ಲಿ ಅಂತಹ ಶಕ್ತಿ ಇದೆ. ನಂತರ ಏಲಕ್ಕಿ ಮತ್ತು ಪಚ್ಚಕರ್ಪೂರ ಎರಡನ್ನು ಪ್ಲೇಟ್ ಒಳಗಡೆ ಹಾಕಬೇಕು. ಏಲಕ್ಕಿ ಮತ್ತು ಪಚ್ಚಕರ್ಪೂರ ಅಥವಾ ಮುದ್ದ ಕರ್ಪೂರ ಇರುತ್ತಲ್ಲ, ಅಷ್ಟನ್ನು ಪ್ಲೇಟ್ ಒಳಗಡೆ ಹಾಕಬೇಕು. ದೇವರ ಮನೆಯಲ್ಲೇ ಮಾಡಬೇಕು, ಆ ದೇವ್ರ ಮನೆಯಲ್ಲಿ ಬಿಟ್ಟು ಬೇರೆ ಎಲ್ಲೂ ಮಾಡಬಾರ್ದು. ನಂತರ ಮ್ಯಾಚ್ ಬಾಕ್ಸನ್ನು ಹಚ್ಚಬೇಕು. ನೋಡಿ, ಜಸ್ಟು ಇವಾಗ 8 ಏಲಕ್ಕಿನ ನಾನು ಅದರೊಳಗಡೆ ಹಾಕ್ತೀನಿ, ಅಲ್ಲಿ ಪಚ್ಚಕರ್ಪೂರ ಅಥವಾ ಮುದ್ದ ಕರ್ಪೂರನ ಹಾಕ್ತೇನೆ, ಓಕೆನಾ? ನೋಡಿ, ಇವಾಗ ನಾನು ಏಲಕ್ಕಿ 8 ಮತ್ತು ಪಚ್ಚಕರ್ಪೂರ ಅಥವಾ ಮುದ್ದ ಕರ್ಪೂರ, ನಾನು ಆಲ್ರೆಡಿ ಮುದ್ದ ಕರ್ಪೂರನ ಇಟ್ಟು ಮುದ್ದ ಕರ್ಪೂರನೇ ಇಟ್ಟಿದ್ದೀನಿ, ಹಚ್ಚಿದ್ದೀನಿ. ನೋಡಿ, ಇದು ಹಚ್ಚಿದ ಮೇಲೇ ಶ್ರೀಂ ಶ್ರೀಂ ಅಂತ ಹೇಳ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಏನು ಹೇಳ್ಕೊಳ್ಬೇಕು, ಹಚ್ಚಿದ ಮೇಲೇನು ಹೇಳ್ಕೊಳ್ಬೇಕು. ನಂತರ ಹುರಿದ ಮಸಿ ಬರೋವರೆಗೂ ಉರಿಸ್ಬೇಕು. ಆ ಒಂದು ಏಲಕ್ಕಿ ಎಲ್ಲ ಹುರಿದು ಜಸ್ಟ್ ಮಸಿ ಬರುತ್ತಲ್ಲ, ಆ ಮಸಿ ಬರೋವರೆಗೂ ಉರಿಸ್ಬೇಕು. ಪೂರ್ತಿ ಹುರಿದು ಆರಿದ ಮೇಲೆ ಮಸಿಯನ್ನು ಒಂದು ಡಬ್ಬಿಗೆ ಹಾಕ್ಕೋಬೇಕು. ಆ ಮಸಿಯನ್ನು ಪ್ರತಿದಿನ ಸ್ನಾನ ಮಾಡಿ ಇಟ್ಕೋಬೇಕು. ಆ ಮಸಿ ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಂಡು ಮಸಿಯನ್ನು ದಿವಸ ಸ್ನಾನ ಮಾಡಿ ಇಟ್ಕೋಬೇಕು. ಪೀರಿಯಡ್ಸ್ ಆದಾಗ ಆ 5 ದಿವಸ ಇರುತ್ತಲ್ಲ, ಆ 5 ದಿವಸ ಇಡಬಾರ್ದು ಯಾವುದೇ ಕಾರಣಕ್ಕೂ. ಆಮೇಲೆ ಸ್ವಲ್ಪ ಸ್ವಲ್ಪನೇ ಕುಂಕುಮನೂ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕುಂಕುಮನೂ ಜಸ್ಟ್ ನೋಡಿ ಹುರಿದಿರ್ತೇನೆ ನಾನು, ಸುಮ್ಮನೆ ಜಸ್ಟ್ ತೋರಿಸ್ತೇನೆ. ಅದು ಕುಂಕುಮನ ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಅದನ್ನು ದಿವಸ ಬಟ್ಟು ಇಟ್ಕೋಬೇಕು. ಅದ್ಭುತವಾದಂಥ ಶಕ್ತಿವಂತ ಉಪಾಯವಾಗಿದೆ ಅಂತಲೇ ಹೇಳ್ಬೋದು. ನಂಬಿಕೆ ವಿಶ್ವಾಸ ಇಟ್ಟು ಮಾಡಿದರೆ ಪರಿಪೂರ್ಣವಾದಂಥ ಫಲಿತಾಂಶ ನಿಮಗೆ ಸಿಗುತ್ತದೆ. ಆ ಒಂದು ಮಸಿಗೆ ಜಸ್ಟ್ ಒಂದು ಸ್ವಲ್ಪ ಕುಂಕುಮ ಹಾಕಿ ಮಿಕ್ಸ್ ಮಾಡಿ ಪ್ರತಿದಿನ ಸ್ನಾನ ಮಾಡಿ, ನಾವೆಲ್ಲೇ ಹೊರಗಡೆ ಹೋಗ್ಬೇಕು, ಏನೇ ಒಂದು ಕೆಲಸ ಮಾಡಬೇಕು, ಏನೇ ಒಂದು ಇದಕ್ಕೆ ಆಗಬೇಕಾದ್ರೂ ಆ ಒಂದು ಬಟ್ಟು ಇಟ್ಕೊಂಡು ಹೋದರೆ ನಮ್ಗೆ ಎಲ್ಲ ಒಂದು ಕೆಲಸದಲ್ಲೂ ವಿಜಯ ಲಭಿಸುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.